ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡೋದಕ್ಕೆ ಪ್ರತಾಪ್ ಸಿಂಹ ಬಿಟ್ರೆ ಯಾರು ಇಲ್ಲ. ಕಾಯಕೊಬ್ಬಳು ಚಾಮುಂಡೇಶ್ವರಿ ಇದ್ದಾಳೆ, ಮಾಡಿದ ಕೆಲಸ ನೋಡಿ ಜನ ಇದ್ದಾರೆ, ಬೆನ್ನಿಗೆ ನಿಲ್ಲುವ ಕಾರ್ಯಕರ್ತರಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಒಂದಷ್ಟು ಮಗ್ಗಲು ಮುಳ್ಳುಗಳಿದೆ, ಒಳೆ ಬೀಳ್ತದೆ ಈ ಬಾರಿ ಅನ್ನೋದೊಂದು ಚರ್ಚೆ. ಎಲ್ಲರೂ ಕೂಡ ಪಕ್ಷಕ್ಕೋಸ್ಕರನೇ ಕೆಲಸ ಮಾಡೋದು. ಆಮೇಲೆ ಈ ಚುನಾವಣೆ ನಡೆಯೋದಿದೆಯಲ್ಲ, ಇದು ನರೇಂದ್ರ ಮೋದಿಜಿಯವರ ಹೆಸರಿನಲ್ಲಿ ನಡೆಯುವಂತ ಚುನಾವಣೆ. ಮೋದಿಯವರ ಹೆಸರಲ್ಲೇ ಗೆದ್ದಿರೋನು, ಮುಂದೆ ಗೆಲ್ಲೋದು ಕೂಡ ಮೋದಿಯವರ ಹೆಸರಲ್ಲೇ. ದೇಶಕ್ಕೆ ಮೋದಿ ಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ನನಗೆ ಯಾರು ಎದುರಾಳಿನ ಇಲ್ಲಿ ಜನ ಶಾಸಕರಿದ್ದಾರೆ ಅದನ್ನು ನಾನು ಯೋಚನೆ ಮಾಡ್ತಿಲ್ಲ. 1 ಲಕ್ಷಕ್ಕೂ ಅಧಿಕ ಮತಗಳಲ್ಲಿ ಈ ಬಾರಿ ನಾನು ಗೆಲ್ತೀನಿ ಅಂತ ಆಫ್ಟರ್ ಮೈ ಈ ಸರಿ 2 ಲಕ್ಷಕ್ಕಿಂತ ಜಾಸ್ತಿ ಮಾರ್ಜಿನ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಆದರೆ ಇವಾಗ ಇತ್ತೀಚೆಗೆ ಬರ್ತಾ ಬರ್ತಾ ಹೌದು ಹೌದು 2 ಲಕ್ಷಕ್ಕಿಂತ ಜಾಸ್ತಿ ಆಗುತ್ತೆ, 3 ಲಕ್ಷನೂ ತಲುಪೋದು ಅಂತ ಜನ ಹೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹ ಅವ್ರಿಗೆ ಅಪೋಸಿಟ್ ಆದಂತ ಒಂದು ಕ್ಯಾಂಡಿಡೇಟ್ ಎಲ್ಲ ಹಂಟ್ ಮಾಡ್ಲಿಕ್ಕೆ ಇನ್ನೂ ಆಗ್ತಾ ಇಲ್ಲ ಅನ್ನೋ ಒಂದು ಚರ್ಚೆ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ. ಮೋದಿಜಿಯವರು ಕೇಳಿದ್ದೆಲ್ಲ ಕೊಡುವ ಕಾಮದ ಏನುತ್ತಾರೆ ಇದ್ದಾರೆ. ಅವರು ಕೊಟ್ಟಂತ ಯೋಜನೆಗಳನ್ನ ಅಥವಾ ಅವ್ರ ಹತ್ರ ಕೇಳಿಕೊಂಡು ನಾನು ಮೈಸೂರಿಗೆ ಕೊಡಗಿಗೆ ನಾನು ಯೋಜನೆಗಳು ತಂದಿದ್ದೀನಿ, ಅವುಗಳನ್ನ ಅನುಷ್ಠಾನ ಮಾಡಿದ್ದೀನಿ. ಗ್ಯಾರಂಟಿಯ ಯೋಜನೆಗಳು ಈ ಎಂಪಿ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? 5 ಗೈದ್ ಗ್ಯಾರಂಟಿನೂ ಕೂಡ ಟುಸಾಕ್ ಹೋಗಿದ್ದಾವೆ. ಹಾಗಾಗಿ ಜನನೇ ಸಾಕು, ತೊಲಗೋದ್ರೆ ಸಾಕು ಅನ್ನಂಗೆ ಆಗೋಗ್ಬಿಟ್ಟಿದೆ. ಈಗ ಆಲ್ರೆಡಿ ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ರೂಪಾಯಿನ ಇವ್ರು ಬಂದಾದ್ಮೇಲೆ ಸಾಲ ಮಾಡಿದ್ದಾರೆ. ನಮ್ಮ ಮಕ್ಕಳದು ಎಲ್ಲ ಒಂಥರ ಈಗ ಸಾಲ ಮಾಡಿ ತುಪ್ಪ ತಿಂದು ಕೊನೆಗೆ ಏನು ಮಾಡಿರುತ್ತೆ, ಇವ್ರ ಮಕ್ಳ ಮೇಲೆ ಸಾಲನ ಎಳೆದೋಗ್ತಾರೆ. ಈ ಕಾಂಗ್ರೆಸ್ನವರು ಅವ್ರ ಮಕ್ಕಳು ಅವ್ರ ಕುಟುಂಬ ಚೆನ್ನಾಗಿರುತ್ತೆ ಅಂತ ಜನ ಕೂಡ ಅರ್ಥವಾಗಿದೆ. ಇಡೀ ರಾಜ್ಯದ ಬಿಜೆಪಿ ಸಂಸದರ ಪೈಕಿ ಕರ್ನಾಟಕದ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಾನೆ ಹೆಸರುವಾಸಿ ಆಗಿರ್ತಕ್ಕಂಥ ಪ್ರತಾಪ್ ಸಿಂಹರವರು 2 ಅವಧಿಯನ್ನು ಪೂರೈಕೆ ಮಾಡಿ 3ನೇ ಅವಧಿಯ ಅಗ್ನಿ ಪರೀಕ್ಷೆಯ ಸಿದ್ಧತೆಯನ್ನು ನಡೆಸಿದ್ದಾರೆ. ಹೇಳಿ ಕೇಳಿ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಮತ್ತು ಕೊಡಗಿನ ಸಾಕಷ್ಟು ಮತದಾರರು ಅವರ ಪರ ನಿಂತಿದ್ದಾರೆ ಅನ್ನೋ ಒಂದು ಸಮೀಕ್ಷೆ ಇದೆ. ಈಗಾಗಲೇ ಕೇಂದ್ರದಲ್ಲಿ ಇರ್ತಕ್ಕಂಥ ಬಹುತೇಕ ನಾಯಕರುಗಳು ಪ್ರತಾಪ್ ಸಿಂಹ ಅವರ ಪರವಾಗಿ ಒಲವನ್ನು ತೋರಿಸಿದ್ದಾರೆ ಅಂತೇಳಿ ಈಗಾಗಲೇ ಮಾಹಿತಿ ಲಭ್ಯ ಆಗ್ತಾ ಇದೆ. ಸರ್ ನಮಸ್ಕಾರ, 3ನೇ ಬಾರಿಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀರಾ, ಏನು ಅನ್ನಿಸ್ತಾ ಇದೆ ಸರ್ ಈ ಕ್ಷಣದಲ್ಲಿ? ಒಬ್ಬ ಪತ್ರಕರ್ತರಾಗಿರ್ತೀರಾ, ದಿಢೀರಂತ ನಿಮ್ಮ ಹೆಸರು ಅನೌನ್ಸ್ ಆಗುತ್ತೆ, ಇಲ್ಲಿ ಎಂ ಪಿ ಆಗ್ತೀರಾ, 2 ಬಾರಿ ಆಗ್ತೀರಾ, ಈಗ 3ನೇ ಬಾರಿ ಸ್ಪರ್ಧೆ ಮಾಡೋ ಅವಕಾಶ? 2014ರಲ್ಲಿ ನಾನು ಈ ಊರು ಈ ಕ್ಷೇತ್ರ ಯಾವುದಕ್ಕೂ ಸಂಬಂಧಪಡದೆ ಒಬ್ಬ ಪತ್ರಕರ್ತನಾಗಿದ್ದವನಿಗೆ ಭಾರತೀಯ ಜನತಾ ಪಕ್ಷ, ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು, ನಮ್ಮೆಲ್ಲ ರಾಜ್ಯ ನಾಯಕರು ಅವಕಾಶವನ್ನು ಮಾಡಿಕೊಟ್ರು. ಕೆಲಸವನ್ನು ಮಾಡಿದೆ. 2019ರಲ್ಲಿ ಮತ್ತೆ ನನಗೆ ಅವಕಾಶವನ್ನು ಮಾಡಿಕೊಟ್ರು, ಇನ್ನೂ ಒಳ್ಳೆಯ ಕೆಲಸವನ್ನು ಮಾಡಿದ್ದೀನಿ. ಈಗ 2024 3ನೇ ಅವಧಿ ಬಂದಿದೆ, ಖಂಡಿತವಾಗಿಯೂ ನಮ್ಮ ಹಿರಿಯರು ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಕಾಯಕೊಬ್ಬಳು ಚಾಮುಂಡೇಶ್ವರಿ ಮಾಡಿದ ಕೆಲಸವನ್ನು ನೋಡಿದಂಥ ಜನ, ಬೆನ್ನಿಗೆ ನಿಲ್ಲುವಂಥ ಕಾರ್ಯಕರ್ತರು ನಮ್ಮ ನಾಯಕರುಗಳಿದ್ದಾರೆ, ಅವರ ಆಶೀರ್ವಾದಕ್ಕೆ ಅನುಗುಣವಾಗಿ ನಾನು ನಡ್ಕೊಳ್ತೀನಿ. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಸಾಕಷ್ಟು ಸ್ಪಾರ್ಕ್ ಮಾಡಿದೆ, ಕಾಂಗ್ರೆಸ್ ಸಮೀಕ್ಷೆಗಳನ್ನು ಮೀರಿದ ದಿಗ್ವಿಜಯ ಸಾಧಿಸ್ತು ಅನ್ನೋ ಒಂದು ಮಾತಿದೆ, ಚರ್ಚೆ ಇದೆ, ಹಂಗೆ ರಿಸಲ್ಟ್ ಬಂದಿದೆ. ಗ್ಯಾರಂಟಿಯ ಯೋಜನೆಗಳು ಈ ಎಂಪಿ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಜನ ಪ್ರಾರಂಭದಲ್ಲಿ ಸ್ವಲ್ಪ ಯಾಮಾರಿದ್ದು ನಿಜ, ಆದರೆ ಇವತ್ತು ಜನಕ್ಕೆ ಗೊತ್ತಾಗಿದೆ, ಹೆಂಡತಿಗೆ 2,000 ರೂಪಾಯಿ ಕೊಟ್ಬಿಟ್ಟು ಗಂಡನಿಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿಬಿಟ್ಟು 4,000 ಕಿತ್ಕೋತಿದ್ರೆ ಸಿದ್ದರಾಮಯ್ಯನವರು ಅಂತ ಗೊತ್ತಾಗಿದೆ. ಆಮೇಲೆ ಕರೆಂಟ್ ರೇಟು ಅಷ್ಟೇ, ಕರೆಂಟನ್ನು ಕೂಡ 200 ಯೂನಿಟ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಇವಾಗ ಕರೆಂಟನ್ನು ಕೂಡ 200 ಯೂನಿಟ್ನು ಕೊಡ್ತಾ ಇಲ್ಲ. ಯೂನಿಟದ ಬೆಲೆ ಏನಿದೆಲ್ಲ, 1 ಯೂನಿಟಿಗೆ 7 ರೂಪಾಯಿ ಇದು ಮಾಡಿಬಿಟ್ಟು ಅಲ್ಲೂ ಕೂಡ ಸುಲಿಗೆನ ಮಾಡ್ತಾಯಿದ್ರಂತ ಜನಕ್ಕೆ ಗೊತ್ತಾಗಿದೆ. ಬಸ್ ಮೇಲೆಲ್ಲ ಬೋರ್ಡ್ ಹಾಕ್ಕೊಂಡ್ಬಿಟ್ಟು ನಾವು ಯುವನಿಧಿ ಕೊಟ್ಟಿದ್ದೀವಿ ಅಂತ ಬರೀ ಬೋರ್ಡ್ ಹಾಕ್ಕೊಂಡು ಓಡಾಡ್ತಿದ್ರೆ ಅಂತೂ ಜನಕ್ಕೆ ಗೊತ್ತಾಗಿದೆ. 10 ಕೆಜಿ ಅಕ್ಕಿ ಕೊಡ್ತೀವಿ ಅಂದರೂ 5 ಕೆಜಿನ ಬರ್ತಾ ಇರೋದು ಅದು ಮೋದಿ ಸರ್ಕಾರದ ಬರ್ತಾ ಇರೋದು ಸಿದ್ದರಾಮಯ್ಯ ಸರ್ಕಾರದ್ದು ಬರ್ತಾ ಇಲ್ಲ ಅಂತಲೂ ಜನಕ್ಕೆ ಗೊತ್ತಾಗೋಗ್ಬಿಟ್ಟಿದೆ. ಶಕ್ತಿ ಯೋಜನೆ ಅಂತೇಳಿಬಿಟ್ಟು ಏನು ಪುಕ್ಕಟಾಗಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣವನ್ನು ಹೇಳಿದರು. ಅಲ್ಲಿ ಯಾವ ಮಹಿಳೆಯವರು ಇವತ್ತು ನೂಕುನುಗ್ಲಾಗಿ ದೇವಸ್ಥಾನಕ್ಕೆಲ್ಲ ಓಡಾಡೋಕೆ ಹೋಗ್ತಿದ್ರೆ ಅವ್ರ ಮಕ್ಕಳೇ ಬೆಳಗ್ಗೆ ಶಾಲೆಗೆ ಹೋಗ್ಬೇಕೆ ಕಾಲೇಜಿಗೆ ಹೋಗ್ಬೇಕಾರೆ ಸಫರ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಗಂಡನ ಕೆಲ ಬಯಸ್ಕೊಳ್ಳೋಂಥ ಪರಿಸ್ಥಿತಿ ಅಲ್ಲೇ ಸೃಷ್ಟಿಯಾಗಿದೆ. 5 ಗೈದ್ ಗ್ಯಾರಂಟಿನೂ ಕೂಡ ಟುಸಾಕೋಗಿದ್ದಾವೆ. ಹಾಗಾಗಿ ಜನನೇ ಸಾಕು, ತೊಲಗೋದ್ರೆ ಸಾಕು ಅನ್ನಂಗೆ ಆಗೋಗ್ಬಿಟ್ಟಿದೆ. ಈಗ ಆಲ್ರೆಡಿ ಹೆಚ್ಚು ಕಡಿಮೆ 2 ಲಕ್ಷ ಕೋಟಿ ರೂಪಾಯಿನ ಇವ್ರು ಬಂದಾದ್ಮೇಲೆ ಸಾಲ ಮಾಡಿದ್ದಾರೆ. ನಮ್ಮ ಮಕ್ಕಳದು ಎಲ್ಲ ಒಂಥರ ಈಗ ಸಾಲ ಮಾಡಿ ತುಪ್ಪ ತಿಂದು ಕೊನೆಗೆ ಏನು ಮಾಡಿರುತ್ತೆ, ಇವ್ರ ಮಕ್ಕಳ ಮೇಲೆ ಸಾಲನ ಎಳೆದೋಗ್ತಾರೆ. ಈ ಕಾಂಗ್ರೆಸ್ನವರು ಅವ್ರ ಮಕ್ಕಳು ಅವ್ರ ಕುಟುಂಬ ಚೆನ್ನಾಗಿರುತ್ತೆ ಅಂತ ಜನ ಕೂಡ ಅರ್ಥವಾಗಿದೆ. ಜನ ಇವತ್ತು ನಂಬೋದು ಮೋದಿ ಗ್ಯಾರಂಟಿನ ಮಾತ್ರ ಹೊರತು ಸಿದ್ದರಾಮಯ್ಯನವರ ಈ ಸುಳ್ಳು ಗ್ಯಾರಂಟಿನ ಅವ್ರು ಜನ ನಂಬಲ್ಲ. ಗ್ಯಾರಂಟಿ ಅನ್ನೋ ಪದವನ್ನೇ ಹೈಜಾಕ್ ಮಾಡಿದ್ರು ನರೇಂದ್ರ ಮೋದಿ ಅವರು, ನಮ್ಮದು ಅದು ಕಾನ್ಸೆಪ್ಟ್ ಅಂತ ಸಿದ್ದರಾಮಯ್ಯನವರು. ಈ ಉಚಿತವಾಗಿ ಕೊಡುವಂಥದ್ದು ಇದೆಯಲ್ಲ, 2001 ಇಸ್ವಿನಲ್ಲಿ ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಿಯಾಗಿದ್ದರು. ಆಗ ಮಿಲೇನಿಯಮ್ ಈ ಬಸ್ ಹೊಸ ಸಹಸ್ರಮಾನ ಬರ್ತಾ ಇದೆ, ಹಾಗಾಗಿ ಜನ ಎದುರಿಸ್ತಾ ಇರುವ ಸಮಸ್ಯೆಗಳು ಯಾವುದು ಅಂತ ವಿಶ್ವಸಂಸ್ಥೆಯಲ್ಲಿ ಎಲ್ಲ ನಾಯಕರುಗಳು ಕೂತ್ಕೊಂಡು ಒಂದು ಚರ್ಚೆಯನ್ನು ಮಾಡಿದರು. ಆಮೇಲೆ ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ಬಿಟ್ಟು ಒಂದು ಸೆಟ್ MDR ಅಂತ ಹೇಳ್ಬಿಟ್ಟು MDG ಅಂತ ಸೆಟ್ ಮಾಡಿರು. ಆ ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲಲ್ಲಿ ಏನು ಅಂತಂದರೆ, ಜನ ಹಸಿವಿನಿಂದ ನರಳ್ತಾ ಇದ್ದಾರೆ, ಅವರಿಗೆ ಉಚಿತವಾಗಿ ಆಹಾರವನ್ನು ಕೊಡಬೇಕು.
ಅವರಿಗೆ ಶಿಕ್ಷಣವನ್ನು ಕೊಡಬೇಕು, ಅವರಿಗೆ ಆರೋಗ್ಯ ವ್ಯವಸ್ಥೆನ ಕೊಡಬೇಕು ಅಂತ ಆವಾಗ 2000 ಮಾಡಿರು. ಆಮೇಲೆ ಬಂದಿದ್ದೆ ಅಂತ್ಯೋದಯ ಅನ್ನ ಯೋಜನೆ ಅಂತ, ಉಚಿತವಾಗಿ ಅಕ್ಕಿನ ಕೊಡುವಂಥದ್ದು, 30 ಕೆಜಿ ಅಕ್ಕಿನ ಕೊಡುವಂತಹ, ಗೋಧಿಯನ್ನು ಕೊಡುವಂತಹ ಈ ಉಚಿತ ಈ ಗ್ಯಾರಂಟಿನ ಕೊಟ್ಟು ಸ್ಟಾರ್ಟ್ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಸರ್ವ ಶಿಕ್ಷಣ ಅಭಿಯಾನವನ್ನು ಮಾಡಿದಂಥವ್ರು ಅವರು. ಗ್ಯಾರಂಟಿನ ಇವ್ರು ಕೊಟ್ಟರು ಅಂತೇಳಿ ಹೇಳ್ಬಿಟ್ಟು ಇವ್ರು ತಮಟೆ ಹೊಡ್ಕೋಬೇಕೆ ಹೊರತು, ಇದನ್ನು ವಾಜಪೇಯಿ ಅವರು 24 ವರ್ಷದ ಹಿಂದೆನೇ ಅಕ್ಕಿನ ಅವತ್ತೇ ಅವರು ಉಚಿತವಾಗಿ ಕೊಟ್ಟು ಇಡೀ ದೇಶಕ್ಕೆ ಉಚಿತವಾಗಿ ಅಕ್ಕಿನ ಕೊಟ್ಟಿದ್ದರು. ಇವರು ಸಿದ್ದರಾಮಯ್ಯನವ್ರು ಕೂತ್ಕೊಂಡು ಇವತ್ತು ಏನೇನೋ ಅವ್ರು ಅವ್ರ ಪಾಡಿಗವರು ಅಂತಾರೆ, ಈ ಥರ ಅವ್ರ ನಗಾರಿನ ಅವರೇ ಬಾರಿಸ್ಕೋತಿರ್ತಾರೆ, ಬಾರಿಸ್ಕೊಳ್ಳಿ ಬಿಡಿ ಪರವಾಗಿಲ್ಲ, ಆದರೆ ಮೈಸೂರು ಕೊಡಗಿನ ಜನ ಮುಂದಿನ ಚುನಾವಣೆಯಲ್ಲಿ ಉತ್ತರ ಕೊಡ್ತಾರೆ. ಸರ್, ಅಲ್ಟಿಮೇಟ್ಲಿ ಫೈನಲ್ ಕ್ವಶನ್ಸ್ ಇದೆ ಸರ್, ಇದು ವೆರಿ ವೆರಿ ಸೀರಿಯಸ್ ಕ್ವಶನ್ಸ್. ಪ್ರತಾಪ್ ಸಿಂಹ ಅವರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಒಂದಷ್ಟು ಮಗ್ಗಲು ಮುಳ್ಳುಗಳಿದೆ, ಒಳೆಟ್ ಬೀಳ್ತದೆ ಈ ಬಾರಿ ಅನ್ನೋದೊಂದು ಚರ್ಚೆ ನಡೀತಾ ಇದೆ. ಎಲ್ಲರೂ ಕೂಡ ಪಕ್ಷಕ್ಕೋಸ್ಕರನೇ ಕೆಲಸ ಮಾಡೋದು, ಆಮೇಲೆ ಈ ಚುನಾವಣೆ ನಡೆಯೋದಿದೆಯಲ್ಲ, ಇದು ನರೇಂದ್ರ ಮೋದಿಜಿಯವರ ಹೆಸರಿನಲ್ಲಿ ನಡೆಯುವಂಥ ಚುನಾವಣೆ. ಈಗ ಮೊನ್ನೆ ಕಾರ್ಯಕರ್ತರದ ಅಭಿಪ್ರಾಯ ಸಂಗ್ರಹಣೆ ಇತ್ತು, ಕಾರ್ಯಕರ್ತರು ಯಾರ ಪರ ಕೈ ಹತ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕಾರ್ಯಕರ್ತರಿಗೂ ಗೊತ್ತು, ನನಗೂ ಗೊತ್ತು. ಹಾಗಾಗಿ ಈ ಥರ ಮಾಧ್ಯಮಗಳಲ್ಲಿ ಸೃಷ್ಟಿಯಾಗುವಂಥ ಊಹಾಪೋಹಗಳಿಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಮೈಸೂರಿಗೆ ನಾನು ಕೊಡಗಿಗೆ ಸಂಬಂಧನೇ ಇಲ್ಲದೇ ಇದ್ದವನ್ನ ಬಂದವನ್ನ ನನ್ನನ್ನು ಜನ ಗೆಲ್ಲಿಸಿದ್ದಾರೆ, ಕಾರ್ಯಕರ್ತರು ಕೈ ಹಿಡಿದು ನನ್ನನ್ನು ಒಪ್ಕೊಂಡಿದ್ದಾರೆ. 2019 ಇದೇ ಕಾರ್ಯಕರ್ತರು ಮತ್ತು ಜನ ಕೈ ಹಿಡಿದ್ಬಿಟ್ಟು 140,000 ಗೆಲ್ಲಿಸಿದ್ದಾರೆ. ಮತ್ತು ಅವ್ರ ಬಗ್ಗೆ ನೀವು ಯಾಕೆ ಮಾಧ್ಯಮಗಳಲ್ಲಿ ಅನುಮಾನ ಪಡ್ತೀರಿ, ಕಾರ್ಯಕರ್ತರು ಯಾವಾಗಲೂ ಜೊತೆ ಇದ್ದಾರೆ. ಇವತ್ತು ಈ ಭಾಗದಲ್ಲಿ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಡೋದಕ್ಕೆ ಪ್ರತಾಪ್ ಸಿಂಹ ಬಿಟ್ಟರೆ ಇನ್ಯಾರೂ ಇಲ್ಲ, ತಿಳ್ಕೊಬಿಡಿ. ಹಿಂದುತ್ವ ಮಾರಾಟ ಮಾಡೋಣ, ಹಿಂದುತ್ವದ ವಿಚಾರ ಬಂದಾಗಲೂ ಕೂಡ ನಾ ನಿಲ್ಲೋನ ಅವನೇ ಅನ್ನೋದು ಕಾರ್ಯಕರ್ತರಿಗೆ ಗೊತ್ತು. ನಮ್ಮ ಕಾರ್ಯಕರ್ತರು ನೀವೇನು ಗೊತ್ತಾ, ರಾಮ ಜನ್ಮಭೂಮಿಗೋಸ್ಕರ ಪ್ರಾಣ ತ್ಯಾಗನೂ ಮಾಡಿದ್ದಾರೆ. ಅಂಥ ಕಾರ್ಯಕರ್ತರು ಇರುವ ಪಕ್ಷ ನಮ್ಮ ಮನೆಯಿಂದ ಮೊಸರನ್ನ ಚಿತ್ರಾನ್ನ ತಗೊಂಬಂದು ಪಾರ್ಟಿ ಕೆಲಸ ಮಾಡೋ ಕಾರ್ಯಕರ್ತರು BJPನಲ್ಲಿರೋರು, ಅವರಿಗೆ ಪ್ರತಾಪ್ ಸಿಂಹ ಬೇಕು, ಅವ್ನು ಹಿಂದುತ್ವ ಪರ ಕೆಲಸ ಮಾಡೋನು ಅವನು ಅಂತ ಅವರೇ ಇದ್ದಾರೆ. ಕಾರ್ಯಕರ್ತರು ಇರುವಾಗ ಮತ್ತು ನನಗೆ ಯಾವ ಭಯನೂ ಇಲ್ಲ, ನಾನು ಆಗಲೇ ಹೇಳಿದೆ ಅದಕ್ಕೆ. ಕಾಯಕೊಬ್ಬಳು ಚಾಮುಂಡೇಶ್ವರಿ ಇದ್ದಾಳೆ, ಮಾಡಿದ ಕೆಲಸ ನೋಡಿ ಜನ ಇದ್ದಾರೆ, ಬೆನ್ನಿಗೆ ನಿಲ್ಲುವ ಕಾರ್ಯಕರ್ತರು ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಂಸದ ಪ್ರತಾಪ್ ಸಿಂಹ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.